ಕೆಲವು ಮಕ್ಕಳು ಹುಟ್ಟಬೇಕಾದ್ರೆ ಅವ್ರ ತಲೆ ಬಂದ್ಬಿಟ್ಟು ರೌಂಡ್ ಶೇಪಲ್ಲಿ ಅಲ್ಲಿ ಇಲ್ಲದೆ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲೇ ಅಲ್ಲಿ ಇರುತ್ತೆ ಅಂದ್ರೆ ಫ್ಲಾಟ್ ಆಗಿರ್ಬೋದು ಅಥವಾ ಉದ್ದವಾಗಿರ್ಬೋದು ಸ್ವಲ್ಪ ಶೇಪ್ ಔಟ್ ಆದ ರೀತಿಯಲ್ಲಿ ಇರುತ್ತೆ ನೋಡಿದ ತಕ್ಷಣ ಹೊಸ ಪೇರೆಂಟ್ಸ್ ಎಲ್ಲ ತುಂಬಾನೇ ಹೆದ್ರೋಗ್ತೀವಿ ಮಗುವಿನ ತಲೆ ಈ ರೀತಿಯಾಗಿ ಶೇಪ್ ಔಟ್ ಆಗಿರೋದ್ರಿಂದ ಅವರ ಬೆಳವಣಿಗೆ ಆಗಲಿ ಅಥವಾ ಅವರ ಮೆದುಳಿನಲ್ಲಿ ಯಾವುದಾದ್ರೂ ಕೊರತೆಗಳನ್ನ ಏರ್ಪಡಿಸುತ್ತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಬೆಳೀತಾ ಬೆಳೀತಾ ಹಾಗೇನೆ ಅವ್ರ ತಲೆ ಬಂದ್ಬಿಟ್ಟು ರೌಂಡ್ ಶೇಪಲ್ಲಿ ಅಲ್ಲಿ ಚಾನ್ಸಸ್ ಇದೆ ಅದಕ್ಕೆ ಅಂತ ಹೇಳಿ ನಾವು ಯಾವುದೇ ವಿಷಯಗಳನ್ನ ಟ್ರೈ ಮಾಡದೆ ಕೂತ್ಕೊಂಡ್ರೆ ಮಗುದ ತಲೆ ಆಟೋಮೆಟಿಕ್ಲಿ ರೌಂಡ್ ಶೇಪ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ ನಾವು ಸ್ವಲ್ಪ ವಿಷಯಗಳನ್ನೆಲ್ಲ ನಾವು ಟ್ರೈ ಮಾಡಬೇಕಾಗುತ್ತೆ ಈಗ ನನ್ನ ಮಗು ಎಲ್ಲ ಹುಟ್ಬೇಕಾದ್ರೆ ನೋಡೇ ಒಂದು ತಲೆ ಎಲ್ಲ ತುಂಬಾನೇ ಉದ್ದಾಯ್ತು ನಾನೆಲ್ಲ ನೋಡ್ಬಿಟ್ಟು ಏನಪ್ಪ ಇದು ಏಲಿಯನ್ ತರ ಇದೆ ನನ್ನ ಮಗು ತಲೆ ಅಂತ ಹೇಳಿ ಕೂಡ ನಾನು ತಿಳ್ಕೊಂಡಿದ್ದೀನಿ ನಾನು ಕೆಲವು ವಿಷಯಗಳನ್ನ ಫಾಲೋ ಮಾಡಿದೆ ಕೆಲವು ಕೆಲಸಗಳನ್ನ ಮಾಡಿದೆ ಇದರಿಂದ ನನ್ನ ಮಗು ತಲೆ ನೋಡಿದೆ ಫುಲ್ ರೌಂಡ್ ಶೇಪ್ ಇದೆ ನಾನು ಯಾವ ಯಾವ ವಿಷಯಗಳನ್ನೆಲ್ಲ ಫಾಲೋ ಮಾಡಿದೆ ಅಂತ ಹೇಳಿ ಈ ಕಂಪ್ಲೀಟ್ ವೀಡಿಯೋದಲ್ಲಿ ನೋಡೋಣ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಓಕೆ ವೆಯ್ಟ್ ಮಾಡಿದೆ ಬನ್ನಿ ಈಗ ಹೋಗೋಣ ಇದರಲ್ಲಿ ಫಸ್ಟ್ ಟಿಪ್ ಅಂತ ಹೇಳಿದ್ರೆ ಮಗು ಹುಟ್ಟಿದ ತಕ್ಷಣ ಇಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಅಂದ್ರೆ ಮಗು ಹುಟ್ಟಿದ ತಕ್ಷಣ ಇಂದ ಅವರು ಒಂದೇ ಸೈಡ್ಗೆ ಮಲಗ್ತಾ ಇರ್ತಾರೆ ಅದರಿಂದ ಅವರಿಗೆ ಫ್ಲಾಟ್ ಎಡ್ ಆಗಿರ್ಬೋದು ಅಥವಾ ಶೇಪ್ ಔಟ್ ಆಗುವಂತ ಚಾನ್ಸಸ್ ಇದೆ ಹೀಗಿದ್ದಾಗ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಮಗು ತಲೆನ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಗೆ ನಾವು ತಿರುಗಿಸ್ತಾ ಇರಬೇಕು ಹೀಗಿದ್ದಾಗ ಮಗುಗೆ ಯಾವುದೇ ಫ್ಲಾಟ್ ಎಡ್ ಆಗಿ ಅಥವಾ ಅವ್ರ ತಲೆ ಶೇಪ್ ಔಟ್ ಆಗೋದಲ್ಲ ಆಗದೆ ಇರುತ್ತೆ ನೆಕ್ಸ್ಟ್ ಟಿಪ್ ಅಂತ ಹೇಳಿದ್ರೆ ಮಗು ಮಲಗಬೇಕಾದ್ರೆ ಅವರಿಗೆ ದಿಂಬು ರೀತಿಯಲ್ಲಿ ನೀವು ತೆಲ್ಲಿಗಿರುವಂತಹ ಬಟ್ಟೆನ ಒಂದು ಎರಡು ಸಲ ನೀವು ಮಡಚಿ ಅವರ ತಲೆ ಭಾಗಕ್ಕೆ ಇಡಬಹುದು ತುಂಬಾ ದಪ್ಪ ಇರುವಂತಹ ಬಟ್ಟೆಗಳನ್ನೆಲ್ಲ ಮಗುಗೆ ಮಡಚಿ ಇಡಕ್ಕೆ ಹೋಗ್ಬಿಡಿ ಕುತ್ತಿಗೆ ಕುತ್ತಿಗೆಲ್ಲ ತುಂಬಾನೇ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ತುಂಬಾನೇ ತೆಲಗಿರುವಂತ ಬಟ್ಟೆ ನೀವು ಜಸ್ಟ್ ಎರಡು ಸಲ ನೀವು ಮಡಚಿಟ್ರೆ ಸಾಕು ಮಗುವಿನ ತಲೆಯನ್ನು ನಾವು ಅಂಗೈಯಲ್ಲಿ ಇಟ್ಕೊಂಡು ದಿನ ಬೆಳಿಗ್ಗೆ ನಾವು ಮೆತ್ತಿಗೆ ರೌಂಡ್ ಶೇಪ್ ಅಲ್ಲಿ ನಾವು ಪ್ರೆಸ್ ಮಾಡಿ ಬಿಟ್ಟಾಗ ಮಗುವಿನ ತಲೆ ಚೆನ್ನಾಗಿನೇ ರೌಂಡ್ ಶೇಪ್ ಅಲ್ಲಿ ಬರುತ್ತೆ ನೀವು ಇದನ್ನ ಕೂಡ ಟ್ರೈ ಮಾಡಿ ಮಗುನ ನೀವು ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ತಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಹದಿನೈದು ನಿಮಿಷ ನೀವು ಚೆನ್ನಾಗಿ ಒಂದು ರೌಂಡ್ ಶೇಪಲ್ಲಿ ಬರೋ ತರ ನೀವು ಮಸಾಜ್ ಮಾಡಿ ಹೀಗೆ ಮಾಡಿದಾಗ ಮಗು ತಲೆ ರೌಂಡ್ ಶೇಪ್ ಆಗದಲ್ದೆ ಮಗುವಿನ ತಲೆಯಲ್ಲಿ ರಕ್ತದೋಟ ಚೆನ್ನಾಗಿ ಆಗುತ್ತೆ ಅದೇ ರೀತಿ ನೀವು ಸ್ನಾನ ಮಾಡಿಸ್ಬೇಕಾದ್ರೆ ಮಗುವಿನ ತಲೆಗೆ ನೀವು ಬಿಸಿನೀರ್ನ ಹಾಕಿದಾಗ ಸ್ವಲ್ಪ ಅದೇ ತರ ನೀವು ಮಸಾಜ್ ಮಾಡಿ ಒಂದು ಐದು ನಿಮಿಷ ನೀವು ಮಸಾಜ್ ಮಾಡಿ ಪುನಃ ನೀವು ನೀರನ್ನ ಹಾಕಿ ನೀವು ಸ್ನಾನ ಮಾಡಿಸಿ ಹೀಗೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಮಗುವಿನ ತಲೆ ಖಂಡಿತವಾಗ್ಲೂ ರೌಂಡ್ ಶೇಪ್ ಅಲ್ಲಿ ಆಗುತ್ತೆ ಈಗ ಮಗು ಎದ್ದಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಒಂದೇ ಕಡೆಗೆ ನೋಡ್ತಾ ಇದ್ದಾರೆ ಅಥವಾ ತುಂಬಾ ಒಂದೇ ವಸ್ತುಗಳನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರ ತಲೆನೋ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಒಂದ್ಸಲ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ತಿರುಗಿಸಿ ಬಿಡಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಮಗು ತಲೆ ಬಂದ್ಬಿಟ್ಟು ಶೇಪ್ ಔಟ್ ಆಗದೇ ರೀತಿ ಇರುತ್ತೆ ಮಗುಗೆ ತಾಯಿನ ಹೆದೇ ಕೊಡಬೇಕಾದ್ರೆ ಅವ್ರ ತಲೆನ ಬಂದ್ಬಿಟ್ಟು ನಿಮ್ಮ ಅಂಗೈಯಲ್ಲಿ ಬೆರಳುಗಳೆಲ್ಲ ಚೆನ್ನಾಗಿ ಬಿರಿಸಿ ಮಗುವಿನ ತಲೆನ ರೌಂಡ್ ಶೇಪ್ ಆಗೋ ತರ ಹಿಡಿದುಕೊಳ್ಳಿ ಮಗು ಹಾಲು ಕುಡಿತಾ ಇರಬೇಕಾದ್ರೆ ಹತ್ತರಿಂದ ಒಂದು ಹದಿನೈದು ನಿಮಿಷಕ್ಕೊಂದ್ಸಲ ರೌಂಡ್ ಶೇಪ್ ಬರೋ ತರ ನೀವು ಪ್ರೆಸ್ ಮಾಡಿ ಹೀಗೆ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಮಗು ತಲೆ ಬಂದ್ಬಿಟ್ಟು ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಆಗುತ್ತೆ ಈ ಟಿಪ್ಸ್ ನಾನು ಕೂಡ ಫಾಲೋ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿರುತ್ತೆ ಅಂತೇಳಿ ತಿಳ್ಕೊಳ್ತೀನಿ ತಿಳ್ಕೊಳ್ತೀನಿ ಹೆಚ್ಚಿನ ಮಾಹಿತಿಗಳಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ್ದಾದ್ರು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಎಲ್ಲ ನಿಮಗೆ ಮಾಹಿತಿಗಳನ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್